ನಾನು ಶುರು ಮಾಡಿರೋ ಲವ್ ಸ್ಟೋರಿನ ನಿನ್ನಿಂದ ಅಂತ್ಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಓ ಸೂರ್ಯಕಾಂತ್, ನೀನಾ? ನಾನು ತಿಳ್ಕೊಂಡೆ ಆ ಕಾಂಚ ನನ್ಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರಬೇಕು ಅಂತ ತಿಳ್ಕೊಂಡೆ. ಆದ್ರೆ ಅದ್ರಿಂದ ಇರೋ ಗುಲಾಮ ನೀನು ಅಂತ ನನ್ಗೆ ಈಗ ಗೊತ್ತಾಯ್ತು. ಶ್ರೀಧರ್, ನಾಲ್ಗೆ ನಾ ಬಿಗಿಡ್ದು ಮಾತಾಡೋ, ಗೌರವ ಇಲ್ದೆ ಮಾತಾಡಿದ್ರೆ ಈ ಸೂರ್ಯಕಾಂತ್ ಗೌರವ ಆಗ್ಬೇಕಾಗುತ್ತ. ಸಾಕ್ ನಿಲ್ಸ, ಕಂಡಿದ್ದೀನಿ ನಿನ್ನಂತ ಮನೆ ಹಾಳು ಮಾಡೋಕ್ಕೆ ಗೌರವ ಬೇರೆ ಕೊಡ್ಬೇಕಾ? ಐದು ವರ್ಷ ಜೈಲ್ ಶಿಕ್ಷೆ ಅನುಭವಿಸ್ಬಿಟ್ಟು ಬಂದಿದ್ರು, ನೀನ್ ಬಂತಾನೆ ನೀನು ಬಿಟ್ಟಿವಲೋ. ಏ ಶ್ರೀಧರ್, ನೀನು ಸುಳ್ಳು ಸಾಕ್ಷಿ ಹೇಳಿ ನನ್ನ ಮೇಲೆ 5 ವರ್ಷ ಜೈಲು ಶಿಕ್ಷೆ ಕೊಡ್ಸಿದ್ಯಾ? ಆದ್ರೆ ನಾನು ಶುರು ಮಾಡಿರೋ ಹೊಸ ಆಟಕ್ಕೆ ನೀನು 50 ವರ್ಷ ಆಗು ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಶ್ರೀಧರ್, ಸಾಧ್ಯನೇ ಇಲ್ಲ. ಹೇಳಿದ್ದೆ ಪಾಠ, ಆಡಿದ್ದೆ ಆಟ ಅಂತ ಮೆರಿತಾ ಇದ್ದ ನಿನ್ನಂತವ್ರಿಗೆ. ಬುದ್ಧಿ ಕಲಿಸೋದಕ್ಕೆ ಅಂತಾನೆ ನಾನು ಜೈಲಿಂದ ಬಂದಿರೋದು. ಸೂರ್ಯಕಾಂತ್, ನಿನಗೆ ಕೊನೆಯದಾಗಿ ಹೆಸರಿಕೆ ಕೊಡ್ತಾ ಇದ್ದೀನಿ, ಇನ್ಮೇಲಾದ್ರೂ ಮನೆ ಹಾಳು ಮಾಡೋ ಕೆಲಸ ಬಿಟ್ಟು ಒಳ್ಳೆ ಬುದ್ಧಿ ಕಲ್ತ್ಕೋ. ಶ್ರೀಧರ್, ದಂಡಗೆದರ್ಲಿಲ್ಲ, ದಾಳಿಗೆದರ್ಲಿಲ್ಲ, ನಿನ್ನಂತ ಕುನ್ನಿ ನಾಯಿಗೆದರ್ತೀನೇನಾ? ಹೋಗ ಹೋಗಲೇ, ಮುಚ್ಚ ಬಾಯ್ನ. ನಿನ್ನಂತ ದೌಲತ್ ಆಡ್ದವ್ರು ಅರೆಂತ್ರದಲ್ಲೇ ಸತ್ತೋದ್ರು. ನೋಡೋ ಈ ಶ್ರೀಧರ್ ನೋಡೋಕ್ ಮಾತ್ರ ಸಾಧು ಸಂತ ಅಂತಾರ, ಕಂಡ್ರು ತಲೆ ಕೆಟ್ಟಿ ತಾಳ್ಮೆ ಕೆಟ್ಟು ತಾಳ್ಮೆ ಕೆಡ್ಸ್ಕೊಂಡ್ರೆ ಕೊಚ್ಚಾಕೋಕುಂದಿ ತೋರಿ ಮುಚ್ಚಾಕೋಕು. ಈ ಮಾತನ್ನ ಮನ್ಸಲ್ಲಿ ಬರ್ದಿಟ್ಕೊ. ಶ್ರೀಧರ್, ಈ ಸೂರ್ಯಕಾಂತ್ ಮಾಡ್ಲೇಬೇಕು ಅಂತ ತೊಡೆ ತಟ್ಟಿ ನಿಂತ್ರೆ ಪಾಟ ಕಟ್ಟೋಕು ಸರ್, ಚಟ್ಟ ಕಟ್ಟೋಕು ಸರ್. ಚಟ್ಟನ ಇಲ್ಲ ಪಟ್ಟನ ನೀನ್ ಡಿಸೈಡ್ ಮಾಡೋ.